ನಾವು ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋಣ. ಡಯಾಬಿಟಿಸ್ ಅಂದರೆ ಮಧುಮೇಹ. ಈ ಮಧುಮೇಹ ಕಾಯಿಲೆ ಅಂದರೆ ನಮ್ಮ ಶರೀರದಲ್ಲಿ ಸಕ್ಕರೆ ಅಳತೆ ತುಂಬ ಜಾಸ್ತಿ ಇದೆ ಅಂತ. ಅಂದರೆ ಏನು ಸಕ್ಕರೆ ಜಾಸ್ತಿ ಇದೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ 126 ಜಾಸ್ತಿ ಅಥವಾ ತಿಂದ ಮೇಲೆ 200 ಜಾಸ್ತಿ ಇದೆ, ಅದಕ್ಕೆ ಡಯಾಬಿಟಿಸ್ ಅಂತ ಕರಿತೀವಿ. ಸರಾಸರಿ 3 ಆವರೇಜ್ ಅಂತ ಎಚ್ ಬಿ ಎ ಒನ್ ಸಿ ಅಂತ ಟೆಸ್ಟ್ ಇದೆ, ಅದು 6.5 ಹೆಚ್ಚಿಗೆ ಇದ್ದರೆ ಕೂಡ ಡಯಾಬಿಟಿಸ್ ಅಂತ ಕರಿತೀವಿ. ಸೊ ಡಯಾಬಿಟಿಸ್ ಕಂಡುಹಿಡಿಯೋದಕ್ಕೆ ಫಾಸ್ಟಿಂಗ್ ಬ್ಲಡ್ ಶುಗರ್, ಬಿ ಪಿ ಬಿ ಎಸ್, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮತ್ತು ಎಚ್ ಬಿ ಎ ಒನ್ ಸಿ, ಈ 3 ಟೆಸ್ಟ್ ಮಾಡ್ತೀವಿ. ಡಯಾಬಿಟಿಸ್ ಮತ್ತು ಹೇಗೆ ವಿಂಗಡಿಸ್ಬೋದು, ಡಯಾಬಿಟಿಸ್ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಮತ್ತು ಪ್ರೆಗ್ನೆನ್ಸಿನಲ್ಲಿ ಬರೋದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೀವಿ. ಟೈಪ್ 1 ಡಯಾಬಿಟಿಸ್ ಅಂದರೆ ಚಿಕ್ಕ ಮಕ್ಕಳವರೆಗೂ ಇನ್ಸುಲಿನ್ ಬಿಟ್ಟು ಬೇರೆ ಏನೂ ಟ್ರೀಟ್ಮೆಂಟ್ ಇಲ್ಲ. ಟೈಪ್ 2 ಡಯಾಬಿಟಿಸಲ್ಲಿ ಡಯಟ್, ಎಕ್ಸಸೈಸು ಮತ್ತು ಮಾತ್ರೆಯಿಂದ ಕಂಟ್ರೋಲ್ ಮಾಡ್ಬೋದು. ಜೆಸ್ಟೇಷನಲ್ ಡಯಾಬಿಟಿಸಲ್ಲಿ ಡಯಟ್, ಎಕ್ಸಸೈಸ್ ಮತ್ತು ಇನ್ಸುಲಿನ್ ಬೇಕಾಗುತ್ತೆ. ಜೆಸ್ಟೇಷನಲ್ ಡಯಾಬಿಟಿಸಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ ಯೂಶಲಿ ಮೆಡಿಸಿನ್ ಬೇಕಾಗೋದಿಲ್ಲ, ಆದರೆ 6 ವರ್ಷಕ್ಕೊಂದ್ಸರಿ ಚೆಕ್ ಮಾಡ್ತಾ ಡಯಟ್, ಎಕ್ಸಸೈಸಲ್ಲಿ ಇದ್ದರೆ ಒಳ್ಳೆಯದು.